ನೀನು ಇರುವಂತೆ ಇರು, ಬಿ ಆ್ಯಸ್ ಯು ಆರ್. ಶ್ರೀರಮಣ ಮಹರ್ಷಿಗಳ ಬೋಧಾಮೃತ. ಮುಂದುವರಿಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ಭಗವತೇ ರಮಣಾಯ. ಪ್ರಶ್ನೆ, ಇಲ್ಲಿ ನಾವು ಈಗ ನೋಡ್ತಾ ಇರುವಂಥದ್ದು ಆತ್ಮವಿಚಾರ ತತ್ವ ನಿರೂಪಣೆ ಅಂತೇಳಿ. ಪ್ರಶ್ನೆ, ಇನ್ನಿತರ ವೃತ್ತಿ ಅಥವಾ ಮನೋವಿಕಾರಗಳಿಗೆ ಭಿನ್ನವಾದ ಅಹಂವೃತ್ತಿಯ ಮೂಲದ ಶೋಧವು ಆತ್ಮಸಾಕ್ಷಾತ್ಕಾರಕ್ಕೆ ನೇರ ಸಾಧನವೆಂದು ಹೇಗೆ ತಿಳಿಯಬೇಕು ಎಂಬ ಪ್ರಶ್ನೆ ಇನ್ನೂ ಹಾಗೆಯೇ ಉಳಿಯಿತಲ್ವೇ ಅಂತ ಪ್ರಶ್ನೆ ಮಾಡ್ತಾರೆ. ಉತ್ತರ, ಮನಸ್ಸಿನ ಇತರ ವೃತ್ತಿಗಳಂತೆ ನನ್ನತನ ಅಥವಾ ನಾನಿದ್ದೇನೆ ಎಂಬ ಭಾವವು ರೂಢಿಯಿಂದ ಅಹಂವೃತ್ತಿ ಎಂದು ಕರೆಯಿಸಿಕೊಂಡಾಗ್ಯೂ ಅದು ನಿಜವಾಗಿ ಅಹಂವೃತ್ತಿ ಅಥವಾ ವಿಕಾರವಲ್ಲ. ಅವಶ್ಯಕ ಪರಸ್ಪರ ಸಂಬಂಧವಿಲ್ಲದ ಬೇರೆ ವೃತ್ತಿಗಳಂತೆ ಇರದೆ ಅಹಂವೃತ್ತಿಯು ಸಮವಾಗಿ ಮತ್ತು ಅವಶ್ಯವಾಗಿ ಪ್ರತಿಯೊಂದು ಮನೋವೃತ್ತಿಗೆ ಸಂಬಂಧಪಟ್ಟಿದೆ. ಪ್ರತಿಯೊಬ್ಬರು ಕೂಡ ನಾನು ಎನ್ನುವಂಥ ಭಾವನೆಯನ್ನು ಹೊಂದಿದ್ದಾರೆ. ಬೇರೆಲ್ಲ ಹಾಗಲ್ಲ, ಒಬ್ಬೊಬ್ಬರು ಒಂದೊಂದು ಭಾವನೆ ಇರ್ತದೆ, ಆದರೆ ನಾನು ಎನ್ನುವಂಥ ಭಾವನೆ ಪ್ರತಿಯೊಬ್ಬರಿಗೂ ಅವರವರ ಮನೋವೃತ್ತಿಯಲ್ಲಿ ಇರ್ತದೆ. ಅಹಂವೃತ್ತಿ ಅಲ್ಲದೆ ಬೇರೆ ಯಾವ ವೃತ್ತಿಗಳೂ ಇರಲಾರವು. ಆದರೆ ಅಹಂವೃತ್ತಿಯು ಮನಸ್ಸಿನ ಯಾವುದೇ ಇದಂ ವೃತ್ತಿಯ ಮೇಲೆ ಅವಲಂಬಿಸಿದೆ ತಾನು ಸ್ವತಂತ್ರವಾಗಿ ಇರಬಲ್ಲದು. ಇದಂ ವೃತ್ತಿ ಅಂದರೆ ಇದು ಅಂಥದ್ದು, ಅದು ಇಂಥದ್ದು ಅಂತ ಹೇಳುವಂಥ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಇವರು ಅವರು ಅಂತ ಅದನ್ನು ಮೀರಿ ಅಹಂವೃತ್ತಿ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಅಹಂವೃತ್ತಿಯು ಮೂಲತಃ ಇತರ ವೃತ್ತಿಗಳಿಗಿಂತ ಭಿನ್ನವಾಗಿದೆ. ಆದ್ದರಿಂದ ಅಹಂವೃತ್ತಿ, ವೃತ್ತಿ ಅಂದರೆ ಯೋಚನೆ, ಅಹಂ ನಾನು ಎನ್ನುವಂಥ ಯೋಚನೆ, ಅಹಂವೃತ್ತಿ, ಆ ವೃತ್ತಿಯ ಮೂಲದ ಶೋಧವು ಅಹಂಕಾರದ ರೂಪಗಳಲ್ಲಿಯ ಕೇವಲ ಒಂದರ ಮೂಲ ಶೋಧವಾಗಿರುವುದಿಲ್ಲ. ಆದರೆ ನಾನಿದ್ದೇನೆ ಎಂಬ ಭಾವವು ಯಾವ ಮೂಲದಿಂದ ಉಗಮವಾಗುವುದೋ ಆ ಮೂಲದ ಶೋಧವೇ ಆಗಿದೆ. ಬೇರೆ ಶಬ್ದಗಳಲ್ಲಿ ಹೇಳುವುದಂದರೆ ಅಹಂಕಾರದ ಅಹಂವೃತ್ತಿ ಹಾಗೂ ಅದರ ಇದಂ ವೃತ್ತಿಗಳನ್ನು ಶೋಧ ಮಾಡುವುದು ಮತ್ತು ಅದರ ಮೂಲವನ್ನು ತಿಳಿಯುವುದಂದರೆ ಅವಶ್ಯವಾಗಿ ಅದನ್ನು ಮೀರುವಂಥದ್ದೇ ಆಗಿದೆ. ಹೀಗೆ ಮಾಡಲು ಅಹಂಕಾರವು ತಾನು ಮೂಡುವಲ್ಲಿಯೇ ಮುಳುಗಿ ನಾಶವಾಗ್ತದೆ. ಹೀಗೆ ಮಾಡಿ ಆಗುವುದು. ಪ್ರಶ್ನೆ, ಅಹಂವೃತ್ತಿಯು ಅಹಂಕಾರದ ಎಲ್ಲ ರೂಪಗಳನ್ನು ಅವಶ್ಯವಾಗಿ ಒಳಗೊಂಡಿರುವುದು ಎಂದು ಒಪ್ಪಿಕೊಂಡ ಬಳಿಕ ಆತ್ಮವಿಚಾರಕ್ಕೆ ಸಾಧನವೆಂದು ಅದೇ ವೃತ್ತಿಯನ್ನು ಮಾತ್ರ ಏಕೆ ಆಯ್ದುಕೊಳ್ಳಬೇಕು? ಯಾಕಂದರೆ ಅಹಂವೃತ್ತಿಯು ತೆಗೆದುಹಾಕಲಾಗದ ನಿಮ್ಮ ಅನುಭವದ ಆಧಾರ ಅಂಶವಾಗಿರುವುದು. ನಾನು ಏನಂತ ತೆಗೆದುಹಾಕಲಿಕ್ಕೆ ಆಗ್ತದ? ಆಗುವುದೇ ಇಲ್ಲ. ಯಾಕಂದರೆ ಅದರ ಮೂಲವನ್ನು ಶೋಧಿಸುವುದು ಒಂದೇ ನೀವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಪ್ರಾಯೋಗಿಕ ಮಾರ್ಗವಾಗಿದೆ. ಅದರ ಮೂಲವನ್ನು ಶೋಧಿಸುವಂಥದ್ದು ಅಹಂಕಾರವು ಕಾರಣ ಶರೀರವನ್ನು, ಅಂದರೆ ನಿದ್ರೆಯಲ್ಲಿ ನಾನು ಇನ್ನ ಸ್ಥಿತಿ ಯಾವುದಿದೆ ಅದು ಕಾರಣ ಶರೀರ, ಅದನ್ನು ಹೊಂದಿದೆ. ಆದರೆ ನೀವು ಅದನ್ನು ನಿಮ್ಮ ಶೋಧನೆಯ ವಿಷಯವನ್ನಾಗಿ ಹೇಗೆ ಮಾಡಬಲ್ಲಿರಿ? ಅಹಂಕಾರವು ಏನೊಂದು ಅರಿಯದ ಆ ರೂಪವನ್ನು ತಾಳಿದಾಗ ನೀವು ನಿದ್ರೆಯ ಅಂಧಕಾರದಲ್ಲಿ ಮುಳುಗಿರುವಿರಿ. ಆಗ ಪ್ರಶ್ನೆ, ಆದರೆ ಮನಸ್ಸು ಜಾಗೃತವಿದ್ದಾಗ ಅಹಂವೃತ್ತಿಯ ಮೂಲ ಶೋಧ ಮಾಡುವಂತೆ ತನ್ನ ಸೂಕ್ಷ್ಮ ಹಾಗೂ ಕಾರಣ ಶರೀರಗಳಲ್ಲಿ ಅದೇ ಶೋಧವನ್ನು ಮುಂದುವರಿಸುವುದು ಸಾಧ್ಯವೇ ಕನಸು ಹಾಗೂ ನಿದ್ದೆಯಲ್ಲಿ? ಇಲ್ಲ, ಅಹಂವೃತ್ತಿಯ ಮೂಲದ ಶೋಧವು ಅಹಂಕಾರದ ಅಸ್ತಿತ್ವವನ್ನೇ ಸ್ಪರ್ಶಿಸಿ ಅದನ್ನು ನಿರಾಕರಿಸುವುದಾಗಿದೆ. ಆದ್ದರಿಂದ ಅಹಂಕಾರದ ಸೂಕ್ಷ್ಮ ಹಾಗೂ ಕಾರಣ ಶರೀರಗಳ ವಿಚಾರ ಮಹತ್ವದ ವಿಷಯವಲ್ಲ. ಯಾಕೆ? ಅದನ್ನೇ ನಿರಾಕರಿಸುವಂಥದ್ದು, ಹಾಗಾಗಿ ಅದನ್ನು ಹುಡುಕಬೇಕಾಗಿಲ್ಲ ಅಂತೇಳಿ ನಿದ್ದೆ ಕನಸುಗಳಲ್ಲಿ. ಅಹಂಕಾರದ ಮೇಲೆ ಯಾವ ರೀತಿಯಿಂದಲೂ ಅವಲಂಬಿಸದ ನಿರುಪಾಧಿಕವೂ ಶುದ್ಧವೂ ಆಗಿರುವ ಆತ್ಮಸಾಕ್ಷಾತ್ಕಾರ ಒಂದೇ ಗುರಿ ಇರುವಾಗ ಅಹಂವೃತ್ತಿ ರೂಪದಲ್ಲಿರುವ ಅಹಂಕಾರಕ್ಕೆ ಸಂಬಂಧಿಸಿದ ಶೋಧವು ಹೇಗೆ ಪ್ರಯೋಜನವಾಗಬಲ್ಲದು? ಮತ್ತೆ ಪ್ರಶ್ನೆ. ಇದಕ್ಕೆ ಉತ್ತರ, ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ದೃಷ್ಟಿಯಿಂದ ಅಹಂಕಾರವು ಒಂದೇ ಒಂದು ವಿಶಿಷ್ಟ ಸ್ವಭಾವವುಳ್ಳದ್ದಾಗಿದೆ. ಕಾರ್ಯನಿರ್ವಹಣೆಗೆ ನಾನು ಎನ್ನುವ ಭಾವ ಇರಲೇಬೇಕಾಗ್ತದೆ. ನಿತ್ಯ ನಮ್ಮ ದೈನಂದಿನ ಕಾರ್ಯನಿರ್ವಹಣೆಗೆ ನನ್ನ ಕರ್ತವ್ಯ ಏನು, ಇನ್ನೊಬ್ಬರು ಯಾರು, ಇನ್ನೊಬ್ಬರು ನಾನು ಎನ್ನುವ ಭಾವ ಇಲ್ಲದಿದ್ದರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ದೃಷ್ಟಿಯಿಂದ ಅಹಂಕಾರವು ಒಂದೇ ಒಂದು ವಿಶಿಷ್ಟ ಸ್ವಭಾವವುಳ್ಳದ್ದಾಗಿದೆ. ಶುದ್ಧ ಚೈತನ್ಯ ರೂಪ ಆತ್ಮ ಮತ್ತು ಸ್ಥೂಲ ಹಾಗೂ ಜಡವಾದ ಶರೀರ ಇವುಗಳ ಗ್ರಂಥಿಯಾಗಿ ಮಿಥ್ಯಾ ಅಹಂಕಾರವು ಕಾರ್ಯಗೈತದೆ. ಆದ್ದರಿಂದ ಅಹಂಕಾರಕ್ಕೆ ಚಿಜ್ಜಡ ಗ್ರಂಥಿ, ಚೇತನ ಮತ್ತು ಜಡ ಶರೀರ ಇವೆರಡರಲ್ಲಿರುವ ತೊಡಕು ಅಂತೇಳಿ ಹೇಳ್ತಾರೆ. ಅಹಂಕಾರ ನಾನು ಎನ್ನುವಂಥ ಶರೀರದ ಪ್ರಜ್ಞೆ, ದೇಹ ಪ್ರಜ್ಞೆ,
ಅಹಂವೃತ್ತಿಯ ಮೂಲದ ನಿಮ್ಮ ಶೋಧದಲ್ಲಿ ನೀವು ಅಹಂಕಾರದ ಸಾರಭೂತವಾದ ಅರಿವಿನ ಅಂಶವನ್ನು ತೆಗೆದುಕೊಳ್ಳಿ. ಅಹಂಕಾರಕ್ಕೂ ಕಾರಣವಾದ ಅರಿವು ಯಾವುದಿದೆ ಅದನ್ನು ತೆಗೆದುಕೊಳ್ಳಿ. ಈ ನಾನು ಎನ್ನುವುದನ್ನು ತಿಳಿಯುವಂಥದ್ದು ಯಾವುದು? ಅದು ಈ ಕಾರಣದಿಂದ ಅಹಂವೃತ್ತಿಯ ವಿಚಾರಣೆಯು ಆತ್ಮದ ಶುದ್ಧ ಅರಿವಿನ ಸಾಕ್ಷಾತ್ಕಾರಕ್ಕೆ ಒಯ್ಯತಕ್ಕದ್ದಾಗಿದೆ. ಅಹಂಕಾರದ ಅರಿವು ಯಾವುದರಿಂದ ಆಗ್ತದೆ? ಅದೇ ತಾನು, ಅದೇ ಆತ್ಮ. ನೀವು ನಿಮ್ಮೊಳಗೆ ಶುದ್ಧ ನಾನು ಮತ್ತು ಅಹಂವೃತ್ತಿ ಅಶುದ್ಧ ನಾನು ಇವುಗಳನ್ನು ವಿಂಗಡಿಸಿ ತಿಳಿಯತಕ್ಕದ್ದು. ಅದಕ್ಕೆ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳ್ತಾರೆ. ಅಹಂವೃತ್ತಿಯು ಕೇವಲ ಒಂದು ಕಲ್ಪನೆ ಇದ್ದು ಕರ್ತೃ ಮತ್ತು ಕರ್ಮಗಳನ್ನು ನೋಡುವಂಥದ್ದು, ವಿಷಯಗಳನ್ನು ನೋಡುವಂಥದ್ದು, ಮಲಗುವಂಥದ್ದು, ಎಚ್ಚರ ಆಗುವಂಥದ್ದು, ವಿಚಾರಿಸುವಂಥದ್ದು, ಉಣ್ಣುವುದು, ಸಾಯುವುದು ಮತ್ತು ಪುನರ್ಜನ್ಮ ಪಡೆಯುವುದು ಇತ್ಯಾದಿ ಅಹಂವೃತ್ತಿ. ಆದರೆ ಶುದ್ಧ ನಾನು ಎಂಬುದು ಶುದ್ಧ ಇರುವು ಹಾಗೂ ಶಾಶ್ವತ ಸುಖರೂಪವಿರುವುದು ಮತ್ತು ಅಜ್ಞಾನ ಹಾಗೂ ಭ್ರಾಂತಿ ರಹಿತವಾಗಿ ಇರುವಂಥದ್ದು ಶುದ್ಧ ನಾನು ಎನ್ನುವಂಥದ್ದು. ಅದೇ ನೀವಾಗಿ ಉಳಿದರೆ ಅಹಂ ಕಲ್ಪನೆಯು ಮಾಯವಾಗ್ತದೆ, ನಾನು ಎನ್ನುವಂಥದ್ದು ಹೋಗ್ತದೆ. ಅದಕ್ಕಿಂತ ಆಚೆಗಿನದು ಅದನ್ನು ಬೆಳಗುವಂತಹ ಯಾವ ಚೈತನ್ಯದ ತತ್ವ ಇದೆ ಅದನ್ನು ಅದೇ ನೀವಾಗಿ ಬಿಟ್ಟರೆ ಆ ಉಳಿದದೆಲ್ಲ ಮಾಯವಾಗಿರುತ್ತದೆ. ಮತ್ತು ದೇಹ ನಾನೆಂಬ ಭ್ರಾಂತಿ ಎಂದೆಂದಿಗೂ ಇಲ್ಲವಾಗ್ತದೆ. ಚಲನಚಿತ್ರದಲ್ಲಿ ಕೇವಲ ಮಂದ ಪ್ರಕಾಶ ಅಥವಾ ಅರ್ಧ ಕತ್ತಲೆಯೊಳಗೆ ನೀವು ಚಿತ್ರಗಳನ್ನು ನೋಡಬಲ್ಲಿರಿ. ಆದರೆ ಎಲ್ಲ ದೀಪಗಳನ್ನು ಹಚ್ಚಿದಾಗ ಚಿತ್ರಗಳು ಮಸುಕಾಗ್ತವೆ. ಅದರಂತೆ ಪರಮಾತ್ಮನ ದಿವ್ಯ ಪ್ರಕಾಶದಲ್ಲಿ ಎಲ್ಲ ಬಾಹ್ಯ ವಿಷಯಗಳು ಮರೆಯಾಗ್ತವೆ. ಬಹಳ ಚೆನ್ನಾಗಿ ಉದಾಹರಣೆಯನ್ನು ಕೊಡ್ತಾರೆ. ಪ್ರಶ್ನೆ, ಅದು ಅತೀತ ಸ್ಥಿತಿಯಾಗಿರುವುದೇ, ದಾಟಿದ ಸ್ಥಿತಿಯಾಗಿರುವುದೇ? ಪ್ರಶ್ನೆ, ಇಲ್ಲ. ಏನನ್ನು ದಾಟಿ ಹೋಗುವುದು ಮತ್ತು ಯಾರಿಂದ? ನೀನೊಬ್ಬನೇ ಇರುವಿ, ಮತ್ತು ಯಾರನ್ನು ದಾಟಲಿಕ್ಕಿದೆ? ಪ್ರಶ್ನೆ ಮಾಡ್ತಾನೆ. ಆತ್ಮನು ಮನಸ್ಸಿಗೆ ಅತೀತನಾಗಿದ್ದಾನೆ. ಹೀಗಿದ್ದಾದ್ಯೂ ಸಾಕ್ಷಾತ್ಕಾರವು ಮನಸ್ಸಿನಿಂದಲೇ ಆಗುವುದು. ಮನಸ್ಸು ಅದನ್ನು ಅಂದರೆ ಆತ್ಮವನ್ನು ಕಲ್ಪಿಸಲಾರದು, ಅದನ್ನು ಮನಸ್ಸಿನಿಂದ ವಿಚಾರಿಸಲಾಗದು. ಆದರೆ ಕೇವಲ ಮನಸ್ಸು ಮಾತ್ರ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಎಂದು ಹೇಳಲಾಗಿದೆ. ಈ ವಿರೋಧಾಭಾಸಗಳನ್ನು ಹೇಗೆ ಸಮನ್ವಯ ಮಾಡಲಾಗುವುದು? ಆತ್ಮನು ಮೃತ ಮನಸ್ಸಿನಿಂದ ಅಂದರೆ ಕಲ್ಪನಾರಹಿತ ಹಾಗೂ ಅಂತರ್ಮುಖವಾದ ಮನಸ್ಸಿನಿಂದ ತಿಳಿಯಲ್ಪಡುವನು. ಆಗ ಮನಸ್ಸು ತನ್ನ ಮೂಲವನ್ನು ಅರಿತು ಅದು ಆತ್ಮನೇ ತಾನೇ ಆಗುವುದು. ಆತ್ಮನು ವಿಷಯವನ್ನು ತಿಳಿಯುವ ಕರ್ತೃವಲ್ಲ. ಆತ್ಮನು ವಿಷಯನೂ ಅವನೇ, ವಿಷಯೂ ಅವನೇ. ಕೊಠಡಿಯಲ್ಲಿ ಕತ್ತಲಿದ್ದಾಗ ಅದನ್ನು ಬೆಳಗಲಿಕ್ಕೆ ದೀಪವು ಮತ್ತು ವಿಷಯಗಳನ್ನು ನೋಡಲಿಕ್ಕೆ ಕಣ್ಣುಗಳು ಅವಶ್ಯವಾಗಿರುತ್ತವೆ. ಆದರೆ ಸೂರ್ಯೋದಯದ ನಂತರ ವಿಷಯಗಳನ್ನು ನೋಡಲು ದೀಪದ ಅವಶ್ಯಕತೆ ಇಲ್ಲ. ಸೂರ್ಯನನ್ನೇ ನೋಡಲು ದೀಪದ ಅವಶ್ಯಕತೆ ಇರುವುದೇ. ಸ್ವಯಂ ಪ್ರಕಾಶನಾದ ಸೂರ್ಯನ ಕಡೆ ನಿಮ್ಮ ಕಣ್ಣು ತಿರುಗಿಸಿದರೆ ಸಾಕು, ಅವನು ಕಾಣ್ತಾನೆ. ಅದರಂತೆಯೇ ಮನಸ್ಸಿನ ಗತಿ ಇರ್ತದೆ. ವಿಷಯಗಳನ್ನು ನೋಡಲು ಮನಸ್ಸಿನ ಪ್ರತಿಫಲಿತ ಪ್ರಕಾಶ ಅವಶ್ಯವಾಗಿದೆ. ಹೃದಯವನ್ನು ಅಥವಾ ಆತ್ಮವನ್ನು ನೋಡುವುದಕ್ಕೆ ಮನಸ್ಸು ಅದರ ಕಡೆಗೆ ತಿರುಗಿದರೆ ಸಾಕು. ಆಗ ಮನಸ್ಸು ತಾನು ಇಲ್ಲದಾಗಿ ಹೃದಯವು ತನ್ನ ತಾನೇ ಪ್ರಕಾಶಿಸುವುದು ಗೊತ್ತಾಗ್ತದೆ. ಮನಸ್ಸಿನ ಸಾರವು ಕೇವಲ ಅರಿವು ಅಥವಾ ಚೈತನ್ಯ. ಆದಾಗ್ಯೂ ಅಹಂಕಾರವು ಮನಸ್ಸನ್ನು ಅಧೀನದಲ್ಲಿಟ್ಟುಕೊಂಡಾಗ ಅದು ವಿವೇಕ, ವಿಚಾರ ಅಥವಾ ಅರಿವ ಶಕ್ತಿಯಾಗಿ ಕಾರ್ಯಗೈಯುತ್ತದೆ. ಅಹಂಕಾರದಿಂದ ಸೀಮಿತವಲ್ಲದ ವಿಶ್ವವ್ಯಾಪಕ ಮನಸ್ಸಿಗೆ ತನ್ನ ಬಿಟ್ಟು ಬೇರೇನೂ ಇಲ್ಲವಾದ್ದರಿಂದ ಅದು ಕೇವಲ ಅರಿವಾಗಿರುವಂಥದ್ದು. ಇದನ್ನೇ ಐ ಆಮ್ ದ್ಯಾಟ್ ಐ ಆಮ್, ನಾನು ನಾನೇ ಆಗಿದ್ದೇನೆ ಎಂದು ಬೈಬಲ್ ಅರ್ಥೈಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದೆ. ಪ್ರತಿಯೊಬ್ಬನ ಸ್ವಸ್ವರೂಪವೇ ಆದ ಪರಮ ಚೈತನ್ಯದಲ್ಲಿ ಮನಸ್ಸು ನಾಶವಾದಾಗ ಅದರಲ್ಲಿ ತೋರುವ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಸಹಿತ ಇಚ್ಛಾಶಕ್ತಿ ಮೊದಲಾದ ವಿವಿಧ ಶಕ್ತಿಗಳೆಲ್ಲ ಮಿಥ್ಯೆಯಾಗಿ ಸಂಪೂರ್ಣ ಮಾಯವಾಗ್ತದೆ. ಅರಿಯುವ, ಮರೆಯುವ ಮತ್ತು ಕಾರ್ಯಗೈಯುವ ಅಶುದ್ಧ ಮನಸ್ಸು ಮಾತ್ರವೇ ಸಂಸಾರವಾಗಿದೆ. ಅದೇ ಜನನ ಮರಣಾತ್ಮಕ ಭವಚಕ್ರವಾಗಿರುವುದು. ಮನೆಯೇವ ಮನುಷ್ಯಾಣಾಂ ಕಾರಣ ಬಂಧಮೋಕ್ಷಯೋ. ಯಾವುದರಲ್ಲಿ ಅರಿಯುವ ಹಾಗೂ ಮರೆಯುವ ಕ್ರಿಯೆಯು ನಾಶವಾಗಿದೆಯೋ ಆ ನಿಜವಾದ ನಾನು ಒಂದೇ ಶುದ್ಧ ಮೋಕ್ಷವಿದೆ. ಅದು ಹುಟ್ಟು ಸಾವುಗಳಿಗೆ ಕಾರಣವಾದ ಪ್ರಮಾದ ರಹಿತವಾಗಿದೆ. ಆತ್ಮನ ಮರವೇ ರಹಿತವಾಗಿದೆ. ಆತ್ಮನನ್ನು ಮರೆಯುವಂಥದ್ದು ಇಲ್ಲ ಅದರಲ್ಲಿ, ಆ ಶುದ್ಧ ನಾನು ಎನ್ನುವುದರಲ್ಲಿ. ಹಾಗಾದರೆ ಅಹಂಕಾರವನ್ನು ಹೇಗೆ ನಾಶ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಮೊದಲು ಅಹಂಕಾರವನ್ನು ಹಿಡಿಯಿರಿ, ಆಮೇಲೆ ಅದನ್ನು ಹೇಗೆ ನಾಶ ಮಾಡಬೇಕೆಂದು ಕೇಳಿರಿ. ಪ್ರಶ್ನೆ ಮಾಡುವವರು ಯಾರು? ಅಹಂಕಾರವೇ ಪ್ರಶ್ನೆ ಕೇಳುವುದು. ಅದನ್ನು ಕಾಪಾಡಲು ಈ ಪ್ರಶ್ನೆಯು ಒಂದು ಅನುಕೂಲ ಮಾರ್ಗವಾಗಿದೆ. ಆದರೆ ಅದನ್ನು ನಾಶ ಮಾಡಲು ಯಾರು ಸಿದ್ಧರಿದ್ದಾರೆ? ನೀವು ಅಹಂಕಾರವನ್ನು ಶೋಧಿಸಿ ಹೋದರೆ ಅದು ತಾನೇ ಇಲ್ಲವಾಗುವುದು. ಅದೇ ಇಲ್ಲ, ಇದುವೇ ಅದನ್ನು ನಾಶ ಮಾಡುವ ಮಾರ್ಗ. ಅದಕ್ಕೆ ಅದನ್ನು ಹುಡುಕಬೇಕು ಎಲ್ಲಿದೆ ಅಂತ. ಹುಡುಕುವಾಗುತ್ತಾಗ ಅದು ಇಲ್ಲ ಅಂತ ಹೇಳಿ ಆಗ ಅಹಂಕಾರ ನಾಶ ಆಯಿತು. ಅಹಂಕಾರ ಇಲ್ಲ ನಿಜವಾಗಿ ನಾಶ ಆಗಲಿಕ್ಕೆ. ಸಾಕ್ಷಾತ್ಕಾರವನ್ನು ಹೇಗೆ ಸಾಧಿಸಬೇಕು? ವ್ಯಾಪಕವಾದ ಆತ್ಮ ಹೊಂದಿದೆ. ಅಗ್ನಿಯಿಂದ ಕಿಡಿಯು ಹೊರಡುವಂತೆ ಆತ್ಮನಿಂದ ಕಿಡಿಯು ಹೊರಡುವುದು, ಆ ಕಿಡಿಯೇ ಅಹಂಕಾರವೆಂದು ಹೇಳಿಸಿಕೊಡುವುದು. ಅಜ್ಞಾನಿ ಪುರುಷನ ಪಕ್ಷದಲ್ಲಿ ನೋಡಿ, ಇಲ್ಲಿ ಪರಮಾತ್ಮನಿಂದ ಆತ್ಮನೆಂಬ ಕಿಡಿಗಳು ಹೊರಬರ್ತವೆ ಅಂತ ಹೇಳ್ತಾ ಇಲ್ಲ. ಅಗ್ನಿಯಿಂದ ಕಿಡಿಯು ಹೊರಡುವಂತೆ ಆತ್ಮನಿಂದ ಕಿಡಿಯನ್ನು ಹೊರಡುವುದು, ಆ ಕಿಡಿಯೇ
ಅಹಂಕಾರವನ್ನು ಹೇಳಿಸ್ಕೊಡುವುದು, ನೀನದಲ್ಲ, ನೀನು ಆತ್ಮವೆಂಬ ಅಗ್ನಿಯೇ. ಅದರಿಂದ ಹೊರಡುವಂಥ ಕಿಡಿಗಳು ಅಹಂಕಾರ ವೃತ್ತಿಗಳು, ಬೇರೆ ಬೇರೆ ನಾನು ಎನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಅದು ಕಿಡಿಗಳು. ಹಾಗಾದರೆ ನಾನು ಆತ್ಮಸ್ವರೂಪ. ಅಜ್ಞಾನಿ ಪುರುಷನ ಪಕ್ಷದಲ್ಲಿ ಅಹಂ ತನ್ನ ಉದಯದ ಸಮಕಾಲದಲ್ಲಿಯೇ ಒಂದು ವಿಷಯದೊಡನೆ ತಾದಾತ್ಮ್ಯ ಹೊಂದುವುದು, ಅಂಥ ವಿಷಯದ ಸಂಘದಿಂದ ಅದು ಸ್ವತಂತ್ರವಾಗಿ ಇರಲಾರದು. ಆ ಸಂಘವೇ ಅಜ್ಞಾನ ಅಥವಾ ಅವಿದ್ಯೆ ಅಂತ ಎನಿಸ್ತದೆ, ಮತ್ತು ಅದರ ನಾಶವೇ ನಮ್ಮ ಸಾಧನೆಯ ಉದ್ದೇಶವಾಗಿದೆ. ಆದರೆ ವಿಷಯಾಕಾರವಾಗುವ ಅಹಂವೃತ್ತಿಯು ನಾಶವಾದರೆ ಅದು ಶುದ್ಧವಾಗಿ ಉಳಿದು ತನ್ನ ಉಗಮ ಸ್ಥಾನದಲ್ಲಿ ಹೃದಯದಲ್ಲಿ ಲೀನವಾಗ್ತದೆ. ಶರೀರವೇ ತಾನೆಂದರೂ ತಪ್ಪು ತಿಳುವಳಿಕೆಯೇ ದೇಹಾತ್ಮ ಬುದ್ಧಿಯಾಗಿದೆ. ಒಳ್ಳೆಯ ಫಲ ಬರುವ ಮೊದಲೇ ಇದು ನಾಶವಾಗತಕ್ಕದ್ದು. ಎರಡು ಅವಸ್ಥೆಗಳ ಅಥವಾ ಎರಡು ಕಲ್ಪನೆಗಳ ಅಭಿಸಂಧಿಯಲ್ಲಿ ಪರಿಶುದ್ಧವಾದ ನಾನು ಎಂಬುದರ ಅನುಭವವಾಗ್ತದೆ. ಮತ್ತೊಂದು ಆಧಾರವು ದೊರೆತ ಮೇಲೆ ಮಾತ್ರವೇ ಮೊದಲಿನ ಆಧಾರವನ್ನು ಬಿಡುವ ಕೀಟದಂತೆ ಅಹಂಕಾರವಿದೆ. ವಿಷಯಗಳ ಅಥವಾ ಕಲ್ಪನೆಗಳ ಸಂಪರ್ಕವು ಅದಕ್ಕೆ ತಪ್ಪಿದಾಗ ಅದರ ನಿಜವಾದ ಸ್ವರೂಪ ಅನುಭವಕ್ಕೆ ಬರಬಲ್ಲದು. ರೂಪರಹಿತವಾದ ಈ ಅಹಂಕಾರ ಪೆಡಂಭೂತವು ಒಂದು ರೂಪ ಧರಿಸಿ ಅಸ್ತಿತ್ವದಲ್ಲಿ ಬರ್ತದೆ, ಒಂದು ರೂಪ ಧರಿಸಿ ಬಾಳುತ್ತದೆ, ತಾನು ಪಡೆದ ರೂಪಗಳನ್ನು ಉಂಡು ಪುಷ್ಟವಾಗಿ ಬೆಳೆಯುತ್ತದೆ. ಒಂದು ರೂಪ ತ್ಯಜಿಸಿ ಮತ್ತೊಂದು ರೂಪ ಧರಿಸುತ್ತದೆ, ಆದರೆ ಶೋಧಿಸಿದಾಗ ಅದು ಮಾಯವಾಗ್ತದೆ. ನಾನು ಶರೀರವಿದ್ದೇನೆ ಎಂಬ ರೂಪದಲ್ಲಿರುವ ಪ್ರಥಮ ಪುರುಷವಾದ ಆ ಅಹಂಕಾರವು ಇದ್ದರೆ ಮಾತ್ರ ದ್ವಿತೀಯ ಪುರುಷ ನೀನು ಮತ್ತು ತೃತೀಯ ಪುರುಷ ಅವನು ಅವಳು ಅದು ಇತ್ಯಾದಿ ಇರುತ್ತವೆ. ಪ್ರಥಮ ಪುರುಷನ ನಿಜವನ್ನು ತಾನು ನಿಷ್ಕರ್ಷಿಸುವ ಮೂಲಕ, ಪ್ರಥಮ ಪುರುಷ ಅಂದರೆ ಇಲ್ಲಿ ಹೇಳಿದ್ದು ಇಂಗ್ಲೀಷ್ನ ಪ್ರಕಾರ ಫಸ್ಟ್ ಪರ್ಸನ್ ಅಂದರೆ ಉತ್ತಮ ಪುರುಷ ಅಂತ ನಮ್ಮ ಸಂಸ್ಕೃತ ಕನ್ನಡಗಳಲ್ಲಿ, ನಾನು ಉತ್ತಮ ಅಂತ ಉತ್ತಮ ಪುರುಷ, ಅಥವಾ ಇಲ್ಲಿ ಪ್ರಥಮ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಇಂಗ್ಲೀಷಲ್ಲೇ ಹೇಳೋದು, ಇದು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಗ್ರಂಥ ಆದ ಕಾರಣ ಹೀಗೆ ಹೇಳಿದ್ದಾರೆ. ಪ್ರಥಮ ಪುರುಷನ ನಿಜವನ್ನು ತಾನು ನಿಷ್ಕರ್ಷಿಸುವ ಮೂಲಕ ಅವನು ನಾಶವಾದರೆ ದ್ವಿತೀಯ ಹಾಗೂ ತೃತೀಯ ಪುರುಷರು ಇಲ್ಲದಾಗ್ತಾರೆ. ನಾನೇ ಇಲ್ಲದಿದ್ದರೆ ನೀನು ಅವನು ಇಲ್ಲ, ನಾನೆನ್ನುವನು ಗುರುತಿಸುವಂಥದ್ದು ನೀನು ಅವನು ಅಂತೇಳಿ, ಆಗ ತಾನು ತಾನಾಗಿ ಪ್ರಕಾಶಿಸುವ ತನ್ನ ಸ್ವಂತ ಸ್ವರೂಪವೇ ನಿಜವಾಗಿ ಆತ್ಮಸ್ವರೂಪವಿರುವುದು. ರಕ್ತ ಮಾಂಸದ ಈ ಶರೀರ ನಾನೆಂಬ ಕಲ್ಪನೆ ಒಂದು ಆಧಾರವಾದ ಸೂತ್ರವಾಗಿದೆ, ಅದರ ಮೇಲೆ ಉಳಿದೆಲ್ಲ ಕಲ್ಪನೆಗಳು ಹೆಣೆದುಕೊಂಡಿವೆ. ಅದರ ಮೇಲೇ ಎಲ್ಲ ಸಂಬಂಧಗಳು, ಈ ಶರೀರ ಇದ್ದರೆ ಬೇರೆ ಎಲ್ಲ ಸಂಬಂಧಗಳು ಬರ್ತವೆ, ನಮ್ಮ ನಾನು ಇಂಥವ ಅಂಥವ್ ಇಂಥವ್ರ ಮಗ ಇಂಥ ಜಾಗದಲ್ಲಿ ಇರುವಂಥವ ಇಂಥವ ನನ್ನ ಹೆಂಡತಿ ಇಂಥ ಮಕ್ಕಳು ಇಂಥ ಅಪ್ಪ ಅಮ್ಮ ಇತ್ಯಾದಿ ಸಂಬಂಧಗಳು ಬರುವುದು ಶರೀರದ ಪ್ರಜ್ಞೆಯ ಮೇಲೆ, ಶರೀರದ ಆಧಾರದ ಮೇಲೆ, ಅದರ ಮೇಲೆ ಉಳಿದೆಲ್ಲ ಕಲ್ಪನೆಗಳು ಹಿಡಿದುಕೊಂಡಿವೆ. ಆದ್ದರಿಂದ ಈ ನಾನು ಎಂಬುದು ಎಲ್ಲಿರುವುದು, ಶರೀರದಲ್ಲಿ ಉಂಟಾ, ಮನಸ್ಸಿನಲ್ಲಿ ಉಂಟಾ, ಇಂದ್ರಿಯಗಳಲ್ಲಿ ಉಂಟಾ, ಬುದ್ಧಿಯಲ್ಲಿ ಉಂಟಾ ಎಂಬುದನ್ನು ಚಿಂತನೆ ಮಾಡ್ತಾ ನಾವು ಒಳಮುಖವಾದರೆ ಅಹಂ ಕಲ್ಪನೆ ಸಹಿತವಾಗಿ ಎಲ್ಲ ಕಲ್ಪನೆಗಳು ಕೊನೆಗೊಂಡು ಆತ್ಮ ತಾನು ಎನ್ನುವಂಥ ಜ್ಞಾನ ಮಾತ್ರ ತನ್ನ ತಾನೇ ಬೆಳಗುತ್ತದೆ ಎನ್ನುವಂಥದ್ದನ್ನು ನಾವು ಇವತ್ತು ನೋಡಿದ್ದೇವೆ. ನಾಳೆ ಅದನ್ನು ಮುಂದುವರಿಸೋಣ. ಹರೇ ರಾಮ. ಸದ್ಗುರು ಭಗವಾನ್ ರಮಣ ಚರಣಾರವಿಂದ ಅರ್ಪಿತಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ರಮಣ ಮಹರ್ಷಿ ಚರಣಾರವಿಂದ ಅರ್ಪಿತಮಸ್ತು. ಓಂ ತತ್ಸತ್. ಸರ್ವೇ ಜನಾ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಜ್ಜನಾಃ ಸಂತು ನಿರ್ಭಯಾಃ. ಓಂ ತತ್ಸತ್.